ಹೆಲ್ಲೋ ಇಂಜಿನಿಯರಿಂಗ್ ಆಸ್ಪಿಡೆಂಟ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಈಗ ತಾನೇ ಕೆ ಎ ವೆಬ್ಸೈಟಲ್ಲಿ ಒಂದು ನೋಟಿಫಿಕೇಷನ್ ಅಪ್ಲೋಡ್ ಮಾಡಿದ್ದಾರೆ ರಿಗಾರ್ಡಿಂಗ್ ಫೀ ಸ್ಟ್ರಕ್ಚರ್ ಫೈನಲ್ ಫೀಸ್ ಸ್ಟ್ರಕ್ಚರು ಕಾಲೇಜುಗಳ ಶುಲ್ಕ ನಿಗದಿ ಸರ್ಕಾರದ ಆದೇಶ ಸಂಖ್ಯೆ ಬಟ್ ದಿನಾಂಕ ಹತ್ತು ಏಳು ಅಂತಿದೆ ಬಟ್ಟು ಇಪ್ಪತ್ತನೇ ತಾರೀಕು ಈಗ ತಾನೇ ಅಪ್ಲೋಡ್ ಆಗಿದೆ ಯಾವ್ಯಾವ ಕಾಲೇಜಿಗೆ ಅಪ್ಲೈ ಆಗುತ್ತೆ ಸರ್ಕಾರಿ ಗೌರ್ನಮೆಂಟು ವಿಶ್ವವಿದ್ಯಾಲಯ ಯೂನಿವರ್ಸಿಟೀಸ್ ಖಾಸಗಿ ಅನುದಾನಿತ ಪ್ರೈವೇಟ್ ಏಡೆಡ್ ಖಾಸಗಿ ಅನುದಾನ ರಹಿತ ಪ್ರೈವೇಟ್ ಅನ್ಐಡೆಡ್ ಮತ್ತು ಆರ್ಕಿಟೆಕ್ಚರ್ ಕಾಲೇಜುಗಳಿಗೆ ಫೀಸ್ ಫಿಕ್ಸ್ ಮಾಡಿದ್ದಾರೆ ಸೊ ಕೋರ್ಸಿನ ವಿವರ ಇಂಜಿನಿಯರಿಂಗು ಮತ್ತು ಆರ್ಕಿಟೆಕ್ಚರ್ ಕೋರ್ಸಸ್ಗೆ ಸೊ ಫಸ್ಟ್ ಕಾಲಮ್ ಫಸ್ಟಲ್ಲ ಸೆಕೆಂಡ್ ಕಾಲಮಲ್ಲಿ ಫಾರ್ಟಿ ಟೂ ತೌಸಂಡ್ ಒನ್ ಒನ್ ಸಿಕ್ಸ್ ಅಂತಿದೆ ಇದು ಫಾರ್ಟಿ ಟೂ ತೌಸಂಡ್ ಒನ್ ಒನ್ ಸಿಕ್ಸ್ ಅಂದರೆ ಸರ್ಕಾರಿ ಕಾಲೇಜುಗಳು ಆಲ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ವೇರ್ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಕೋಟ ಸೀಟ್ಸ್ ಶೇಕಡಾ ನೂರು ಸರ್ಕಾರಿ ಕೋಟದ ಸೀಟ್ಗಳು ಸೊ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆಯಲ್ಲ ಕೆ ಆರ್ ಪೇಟೆ ಹಾಸನ ಮೊಸಳೆ ಹೊಸಳ್ಳಿ ಹಾವೇರಿ ಇಲ್ಲೆಲ್ಲ ಇದೆಯಲ್ಲ ಇಲ್ಲಿ ನಲವತ್ತೆರಡು ಸಾವಿರದ ನೂರ ಹದಿನಾರು ರೂಪಾಯಿ ಕಟ್ಟಬೇಕಾಗತ್ತೆ ವರ್ಷಕ್ಕೆ ಮತ್ತು ಮೈಸೂರು ಯೂನಿವರ್ಸಿಟಿಲಿ ಫಿಫ್ಟಿ ಪರ್ಸೆಂಟ್ ಸೀಟ್ಸ್ಗೆ ಮಾತ್ರ ಈ ಫೀಸ್ ಇದೆ ಫಾರ್ಟಿ ಟೂ ತೌಸಂಡ್ ಒನ್ ಒನ್ ಸಿಕ್ಸ್ ಮತ್ತು ವಿ ಟಿ ಯುನ ಕಾನ್ಸ್ಟಿಟ್ಯೂಂಟ್ ಕಾಲೇಜಸ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜುಗಳ್ಗೆ ಕಾಲೇಜುಗಳ ಐವತ್ತು ಪರ್ಸೆಂಟ್ ಶಿ ಸೀಟುಗಳ ಶುಲ್ಕ ಫಿಫ್ಟಿ ಪರ್ಸೆಂಟ್ ಆಫ್ ವಿ ಟಿ ಯು ಕಾನ್ಸ್ಟಿಟ್ಯೂಂಟ್ ಕಾಲೇಜಲ್ಲಿ ಇಷ್ಟು ಫೀಸ್ ಇರುತ್ತೆ ಈ ಫಾರ್ಟಿ ಟು ತೌಸಂಡ್ ಒನ್ ಒನ್ ಸಿಕ್ಸಲ್ಲಿ ವಿ ವಿ ಶುಲ್ಕ ಯೂನಿವರ್ಸಿಟಿ ಫೀಸು ಪ್ಲಸ್ ಇತರೆ ಶುಲ್ಕ ಅದರ್ಸ್ ಫೀಸ್ ಎಲ್ಲ ಸೇರಿಸಿ ನೀವು ನಲವತ್ತೆರಡು ಸಾವಿರದ ನೂರ ಹದಿನಾರು ರೂಪಾಯಿ ಆಗುತ್ತೆ ಸೊ ಐ ರಿಪೀಟ್ ಗೌರ್ಮೆಂಟ್ ಕಾಲೇಜಸು ಮೈಸೂರು ಯೂನಿವರ್ಸಿಟಿ ಫಿಫ್ಟಿ ಪರ್ಸೆಂಟ್ ಕಾಲೇಜಸ್ಸು ಫಿಫ್ಟಿ ಪರ್ಸೆಂಟ್ ಸೀಟ್ಸು ವಿ ಟಿ ಯು ಅಲ್ಲಿ ಫಿಫ್ಟಿ ಪರ್ಸೆಂಟ್ ಸೀಟ್ಸು ಸೊ ಫಾರ್ಟಿ ತೌಸಂಡ್ ಒನ್ ಒನ್ ಸಿಕ್ಸ್ ಕಟ್ಟಬೇಕಾಗುತ್ತೆ ನೀವು ಈ ಕಾಲೇಜಲ್ಲಿ ಏನೋ ಸೀಟ್ ಸಿಕ್ಕರೆ ಇದರಲ್ಲಿ ಯೂನಿವರ್ಸಿಟಿ ಫೀಸು ಇನ್ಕ್ಲೂಡ್ ಆಗಿರುತ್ತೆ ಅದರ್ಸ್ ಫೀಸು ಇನ್ಕ್ಲೂಡ್ ಆಗಿರುತ್ತೆ ಸೊ ನಿಮಗೆ ಗೊತ್ತಾಗುತ್ತೆ ಫಾರ್ಟಿ ಟೂ ತೌಸಂಡ್ ಅಂದರೆ ಜಾಸ್ತಿನ ಕಡಿಮೆನ ಅಥವಾ ತುಂಬ ತುಂಬ ಕಡಿಮೆನೆ ಏಕೆಂದರೆ ಎಲ್ ಕೆ ಜಿ ಯು ಕೆ ಜಿ ಸೀಟು ಸಹ ಸಿಗೋದಿಲ್ಲ ನಲವತ್ತೆರಡು ಸಾವಿರಕ್ಕೆ ನೆಕ್ಸ್ಟ್ ಇನ್ನಕ್ಕೆ ಯಾವ ಕಾಲೇಜಲ್ಲಿ ನಲವತ್ತ ಏಳು ಸಾವಿರದ ಇನ್ನೂರೈವತ್ತು ರೂಪಾಯಿ ಇದೆ ಅಂದರೆ ಯು ವಿ ಸಿ ಇ ಯು ವಿ ಸಿ ಇಯಲ್ಲಿ ಈ ಯು ವಿ ಸಿಯಲ್ಲಿ ನೀವು ಸೀಟ್ ತಗೊಂಡ್ರೆ ನಲವತ್ತೇಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕಟ್ಟಬೇಕಾಗತ್ತೆ ಇದರಲ್ಲಿ ಒನ್ಸ್ ಅಗೇನ್ ಯೂನಿವರ್ಸಿಟಿ ಫೀಸು ಮತ್ತು ಅದರ್ಸ್ ಫೀಸು ಸಹ ಇನ್ಕ್ಲೂಡ್ ಆಗಿರುತ್ತೆ ನೆಕ್ಸ್ಟ್ ಬರೋದಾದರೆ ಖಾಸಗಿ ಅನುದಾನಿತ ಕಾಲೇಜುಗಳು ಪ್ರೈವೇಟ್ ಏಯ್ಡೆಡ್ ಕಾಲೇಜಸ್ ಎಸ್ ಜಿ ಸಿ ಬಿ ಎಮ್ ಎಸ್ ಅಂಬೇಡ್ಕರ್ ಈ ಥರ ಅಲ್ಲಿ ಖಾಸಗಿ ಅನುದಾನಿತ ಕೋರ್ಸ್ಗಳು ಮಾತ್ರ ಇರುತ್ತೆ ಎಲ್ಲ ಕೋರ್ಸ್ಗಳನ್ನೆಲ್ಲ ಕೆಲವು ಕೋರ್ಸಸ್ ಮಾತ್ರ ಪ್ರೈವೇಟ್ ಏಡೆಡ್ ಕಾಲೇಜಸ್ಸಲ್ಲಿ ಕೆಲವು ಏಡೆಡ್ ಕೋರ್ಸಸ್ ಇರುತ್ತೆ ಕೆಲವು ಅನ್ಏಯಡೆಡ್ ಕೋರ್ಸಸ್ ಇರುತ್ತೆ ಇದು ಏಡೆಡ್ ಕೋರ್ಸಸ್ಗೆ ಮಾತ್ರ ನಲವತ್ತೆರಡು ಸಾವಿರದ ನೂರ ಹದಿನಾರು ಇಟ್ ಈಸ್ ಜಸ್ಟ್ ಸೇಮ್ ಆಸ್ ಗೌರ್ಮೆಂಟ್ ಕಾಲೇಜ್ ಫೀಸ್ ಈ ಫೀಸಲ್ಲೂ ಸಹ ಯೂನಿವರ್ಸಿಟಿ ಸೀಟು ಯೂನಿವರ್ಸಿಟಿ ಫೀಸು ಮತ್ತು ಅದರ್ಸ್ ಫೀಸು ಸಹ ಸೇರಿರುತ್ತೆ ಖಾಸಗಿ ಅನುದಾನಿತ ಕಾಲೇಜುಗಳು ಪ್ರೈವೇಟ್ ಏಡೆಡ್ ಕಾಲೇಜಸ್ ಆ್ಯಂಡ್ ಖಾಸಗಿ ವಿಶ್ವವಿದ್ಯಾಲಯದ ಅನುದಾನಿತ ಕೋರ್ಸ್ಗಳು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಏಡೆಡ್ ಕೋರ್ಸಸ್ ಏನಾದರೂ ಇದ್ದರೆ ಸೊ ಆ ಕೋರ್ಸಸ್ಗೆ ಪ್ರೈವೇಟ್ ಯೂನಿವರ್ಸಿಟಿ ಅಂದರೆ ಮೈಸೂರಿನ ಜೆ ಎಸ್ ಎಸ್ ಯೂನಿವರ್ಸಿಟಿ ಅಲ್ಲಿ ಒಂದಷ್ಟು ಸೀಟ್ಸು ಏಡೆಡ್ ಸೀಟ್ಸ್ ಇದೆ ಮೊದಲು ಸ್ಟಾರ್ಟ್ ಮಾಡಿದಾರಲ್ಲ ಆ ಕೋರ್ಸಸ್ ಏಡೆಡ್ ಇದೆ ಸೊ ಆ ಸೀಟ್ಸ್ ನಿಮ್ಗೆ ಏನಾದರೂ ಸಿಕ್ಕರೆ ನಲ್ವತ್ತೆರಡು ಸಾವಿರದ ನೂರ ಹದಿನಾರು ರೂಪಾಯಿ ಕಟ್ಟಬೇಕಾಗತ್ತೆ ಇದರಲ್ಲಿ ಯೂನಿವರ್ಸಿಟಿ ಫೀಸು ಅದರ್ಸ್ ಫೀಸ್ ಸಹ ಇರುತ್ತೆ ಶೇಕಡಾ ತೊಂಬತ್ತೈದರಷ್ಟು ಸರ್ಕಾರಿ ಕೊಟದ ಸೀಟುಗಳು ಈಗ ಪ್ರೈವೇಟ್ ಎಡೆಡ್ ಕಾಲೇಜಸ್ ಇರುತ್ತಲ್ಲ ಇಲ್ಲಿ ನೈಂಟಿ ಫೈವ್ ಪರ್ಸೆಂಟು ಗೌರ್ಮೆಂಟ್ ಕೋಟಾ ಸೀಟ್ಸ್ಗೆ ಕೆ ಎ ಮೂಲಕ ಸೀಟ್ಸ್ ಅಲಾಟ್ ಆಗುತ್ತೆ ಇಲ್ಲಿ ನಲವತ್ತೆರಡು ಸಾವಿರದ ನೂರ ಹದಿನಾರು ಸೊ ಜಸ್ಟ್ ಲೈಕ್ ಗೌರ್ನಮೆಂಟ್ ಫೀಸ್ ನೆಕ್ಸ್ಟ್ ಫೈವ್ ಪರ್ಸೆಂಟು ಮ್ಯಾನೇಜ್ಮೆಂಟ್ ಕೋಟಾ ಬಗ್ಗೆ ಮಾತಾಡೋದೇನು ಬೇಡ ಖಾಸಗಿ ಅನುದಾನ ರಹಿತ ಮೊದಲು ಏಡೆಡ್ ಇತ್ತು ಈಗ ಅನ್ಐಡೆಡ್ ಪ್ರೈವೇಟ್ ಅನ್ ಆಲ್ಮೋಸ್ಟ್ ಆಲ್ ಕಾಲೇಜಸ್ ಇನ್ ಕರ್ನಾಟಕ ಆರ್ ಪ್ರೈವೇಟ್ ಅನ್ ಇಂಜಿನಿಯರಿಂಗ್ ಕಾಲೇಜಸ್ ಸೊ ಈ ಕಾಲೇಜುಗಳಲ್ಲಿ ಎಷ್ಟು ಫೀಸ್ ಇರುತ್ತೆ ಈ ಫೀಸಲ್ಲಿ ಯೂನಿವರ್ಸಿಟಿ ಫೀಸು ಹೊರತುಪಡಿಸಿ ಎಕ್ಸ್ಕ್ಲೂಡಿಂಗ್ ಯೂನಿವರ್ಸಿಟಿ ಫೀಸ್ ಸೊ ಈ ಪ್ರೈವೇಟ್ ಅನ್ಐಡೆಡ್ ಕಾಲೇಜಸ್ಸಲ್ಲಿ ಅಲ್ಪಸಂಖ್ಯಾತವಲ್ಲದ ಸಂಸ್ಥೆಗಳು ಅಂತ ಹೇಳಿದ್ದಾರೆ ಅಂದರೆ ನಾನ್ ಮೈನಾರಿಟಿ ಕಾಲೇಜ್ ಮೈನಾರಿಟಿ ಕಾಲೇಜಸ್ನ ಇನ್ಕ್ಲೂಡ್ ಮಾಡಿಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ರೂ ಸೇಮ್ ಫೀಸೇ ಇರುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಲಕ್ಷ ಒಂದು ಲಕ್ಷದ ಎಂಬತ್ತಾರು ಸಾವಿರ ಇಲ್ಲಿ ಎರಡು ಲಕ್ಷದ ಅರವತ್ತೊಂದು ಸಾವಿರ ಅಲ್ಪಸಂಖ್ಯಾತವಲ್ಲದ ಅಲ್ಪಸಂಖ್ಯಾತ ಮೈನಾರಿಟಿ ಆಗಲಿ ನಾನ್ ಮೈನಾರಿಟಿ ಕಾಲೇಜಸ್ ಆಗಲಿ ಸೊ ಮೈನಾರಿಟೀಸ್ ನಾನ್ ಮೈನಾರಿಟಿ ಕಾಲೇಜಲ್ಲಿ ಸರ್ಕಾರಿ ಕೊಡದ ಸೀಟ್ಗಳು ಎಷ್ಟಿರುತ್ತೆ ಅಂದರೆ ಫಾರ್ಟಿ ಫೈವ್ ಪರ್ಸೆಂಟ್ ಸೀಟ್ಸ್ ಇರುತ್ತೆ ಫಾರ್ಟಿ ಫೈವ್ ಪರ್ಸೆಂಟ್ ಸೀಟ್ಸ್ನ ಕೆ ಇ ಎ ಮೂಲಕ ಅಲಾಟ್ ಮಾಡ್ತಾರೆ ಥರ್ಟಿ ಪರ್ಸೆಂಟ್ ಸೀಟ್ನ ಕಾಮೆಡ್ ಕೆ ಮೂಲಕ ಅಲಾಟ್ ಮಾಡ್ತಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸೀಟ್ಸು ಮ್ಯಾನೇಜ್ಮೆಂಟ್ ಕೊಟ್ಟು ಸೀಟ್ಸ್ ಸೊ ಕೆ ಇ ಎ ಮೂಲಕ ಫಾರ್ಟಿ ಫೈವ್ ಪರ್ಸೆಂಟ್ ಸೀಟ್ಸ್ ಅಲಾಟ್ ಆದರೆ ಪ್ರೈವೇಟ್ ಅನ್ಐಡೆಡ್ ಕಾಲೇಜಸಲ್ಲಿ ಎಷ್ಟು ದುಡ್ಡು ಕಟ್ಟಬೇಕಾಗತ್ತೆ ಕೆಲವು ಕಾಲೇಜುಗಳಲ್ಲಿ ಎಪ್ಪತ್ತ ಆರು ಸಾವಿರದ ನೂರ ಮೂವತ್ತೈದು ರೂಪಾಯಿ ಇನ್ನು ಕೆಲವು ಕಾಲೇಜಲ್ಲಿ ಎಂಬತ್ತ ನಾಲ್ಕು ಸಾವಿರದ ಐನೂರ ತೊಂಬತ್ತಾರು ಎರಡು ಸ್ಲ್ಯಾಬ್ ಇರುತ್ತೆ ಸೊ ಎಪ್ಪತ್ತಾರು ಸಾವಿರದ ನೂರ ಅರವತ್ತೈದು ರೂಪಾಯಿ ಇರೋ ಫೀಸ್ ಕಾಲೇಜುಗಳು ಕಾಮಿಟ್ಕಿಯಲ್ಲಿ ಎಷ್ಟು ತಗೋತಾರೆ ಅಂದರೆ ಎರಡು ಲಕ್ಷದ ಅರವತ್ತೊಂದು ಸಾವಿರದ ನಾನ್ನೂರ ಎಪ್ಪತ್ತೇಳು ಕೆ ಇ ಎ ಫೀಸ್ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಕಾಮಿಡ್ಕಿ ಫೀಸು ಜಾಸ್ತಿ ಇರುತ್ತೆ ಸೊ ಎಪ್ಪತ್ತಾರು ಸಾವಿರ ರೂಪಾಯಿ ಕಟ್ಟಿ ನೀವು ಕೆ ಎ ಮೂಲಕ ಹೋದರೆ ಕಾಮೆಡ್ ಕೆಯಿಂದ ಯಾರಾದರೂ ಹೋಗಿದರೆ ಅಲ್ಲಿ ಎರಡು ಲಕ್ಷ ಅರವತ್ತೊಂದು ಸಾವಿರದ ನಾನ್ನೂರ ಎಪ್ಪತ್ತೇಳು ರೂಪಾಯಿ ಕಟ್ಟಿರ್ತಾರೆ ಇನ್ನು ಕೆಲವು ಕಾಲೇಜಲ್ಲಿ ಸಿ ಇ ಟಿ ಫೀಸೇ ಎಂಬತ್ತ ನಾಲ್ಕು ಸಾವಿರದ ಐನೂರ ತೊಂಬತ್ತಾರು ರೂಪಾಯಿ ಇರುತ್ತೆ ಎಕ್ಸ್ಕ್ಲೂಡಿಂಗ್ ಯೂನಿವರ್ಸಿಟಿ ಫೀಸು ಸೊ ಈ ಎಂಬತ್ತ ನಾಲ್ಕು ಸಾವಿರದ ಐನೂರ ತೊಂಬತ್ತಾರು ರೂಪಾಯಿ ಕಟ್ಟಿ ನೀವು ಹೋಗುವಂಥ ಕಾಲೇಜಲ್ಲಿ ಯಾರಾದರೂ ಕಾಮೆಟ್ಕೆ ಮೂಲಕ ಬಂದಿದ್ದರೆ ಅವರು ಒಂದು ಲಕ್ಷದ ಎಂಬತ್ತಾರು ಸಾವಿರದ ನೂರ ಹನ್ನೊಂದು ರೂಪಾಯಿ ಕಟ್ಟಿರ್ತಾರೆ ಒಂದು ಲಕ್ಷ ನಿಮಗಿಂತ ಜಾಸ್ತಿ ಕಟ್ಟಿರ್ತಾರೆ ಎಲ್ಲಿ ಸಿ ಇ ಟಿ ಫೀಸ್ ಕಡಿಮೆ ಇರುತ್ತೋ ಅಲ್ಲಿ ಕಾಮೆಟ್ಕೆ ಫೀಸ್ ಜಾಸ್ತಿ ಇರುತ್ತೆ ಎಲ್ಲಿ ಸಿ ಇ ಟಿ ಜಾಸ್ತಿ ಇರುತ್ತೋ ಅಲ್ಲಿ ಕಾಮೆಟ್ಕೆ ಕಡಿಮೆ ಇರುತ್ತೆ ವೆರಿ ಸಿಂಪಲ್ ಸೊ ಮ್ಯಾನೇಜ್ಮೆಂಟ್ ಕೂಟ ಯಾರೂ ಮಾತಾಡೋಕ್ಕಿಲ್ಲ ಆಲ್ರೆಡಿ ಎಲ್ಲ ಕಾಲೇಜ್ಗಳಲ್ಲೂ ಸೇಲ್ ಆಗಿಬಿಟ್ಟಿದೆ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಐ ಥಿಂಕ್ ದಿಸ್ ಇಸ್ ಕ್ಲಿಯರ್ ಇನ್ನೊಂದು ಅಲ್ಪಸಂಖ್ಯಾತ ಕಾಲೇಜ್ಗಳು ಮೈನಾರಿಟಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ರಿಲಿಜಿಯಸ್ ಮೈನಾರಿಟಿ ಇಲ್ಲೂ ಹಾಗೇ ಇರುತ್ತೆ ನೋಡಿ ಎಪ್ಪತ್ತಾರು ಸಾವಿರ ಎಂಬತ್ನಾಲ್ಕು ಸಾವಿರ ಒಂದು ಲಕ್ಷ ಎಂಬತ್ತಾರು ಸಾವಿರ ಎರಡು ಲಕ್ಷ ಅರವತ್ತೊಂದು ಸಾವಿರ ಸೊ ಇಲ್ಲೆಲ್ಲ ವಿ ವಿ ಶುಲ್ಕ ಹೊರತುಪಡಿಸಿ ಯೂನಿವರ್ಸಿಟಿ ಫೀಸು ಯಾವುದು ಇನ್ಕ್ಲೂಡ್ ಆಗಿರೋದಿಲ್ಲ ನೆಕ್ಸ್ಟು ಸೂಪರ್ ನ್ಯೂಮರ್ ಕೂಟ ಫೈವ್ ಪರ್ಸೆಂಟ್ ಸೂಪರ್ ನ್ಯೂಮರ್ ಕೂಟ ಯಾವುದೇ ಕಾಲೇಜಲ್ಲಿ ಸಿಕ್ಸ್ಟಿ ಇಂಟೇಕ್ ಇದ್ರೆ ಮೂರು ಸೀಟು ಎಸ್ ಎನ್ ಕ್ಯೂ ಕೋಟಾ ಸೀಟ್ಸ್ ಇರುತ್ತೆ ಈ ಎಸ್ ಎನ್ ಕ್ಯೂ ಕೋಟಾದಲ್ಲಿ ನೀವೇನು ಅಡ್ಮಿಷನ್ ತೊಗೊಂಡ್ರೆ ಟ್ಯೂಷನ್ ಫೀಯಿಂದ ನಿಮಗೆ ವಿನಾಯಿತಿ ಇರುತ್ತದೆ ಬೇರೆ ಫೀಸೆಲ್ಲ ಕಟ್ಟಬೇಕಾಗುತ್ತೆ ಯೂನಿವರ್ಸಿಟಿ ಫೀಸು ಸ್ಕಿಲ್ ಡೆವಲಪ್ಮೆಂಟ್ ಫೀಸ್ ಎಲ್ಲ ಕಟ್ಟಬೇಕಾಗತ್ತೆ ಎಕ್ಸೆಪ್ಟ್ ಟ್ಯೂಷನ್ ಫೀಸ್ ಟ್ಯೂಷನ್ ಫೀಸ್ ಅಂತ ಏನು ಕ್ಲೇಮ್ ಮಾಡ್ತಿರ್ತಾರೋ ಅದು ನೀವು ಕಟ್ಟೋ ಅಗತ್ಯ ಇಲ್ಲ ನೆಕ್ಸ್ಟ್ ಅನುದಾನ ರಹಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಅನ್ಐಡೆಡ್ ಪ್ರೈವೇಟ್ ಕಾಲೇಜಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ ಇತರೆ ಶುಲ್ಕ ಅದರ್ಸ್ ಫೀಸ್ ಆ್ಯನ್ಯಲಿ ಇಪ್ಪತ್ತು ಸಾವಿರ ರುಗಳನ್ನು ಮೀರದಂತೆ ಪ್ರಥಮ ವರ್ಷದ ಶುಲ್ಕವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿಯೇ ಪಾವತಿಸತಕ್ಕದ್ದು ಫಸ್ಟ್ ಇಯರಲ್ಲಿ ಟ್ವೆಂಟಿ ತೌಸಂಡ್ ಕ್ರಾಸ್ ಆಗದೇ ಇರೋ ಥರ ಫಸ್ಟ್ ಇಯರಲ್ಲಿ ನೀವು ಕೆ ಎಗೆ ಇಪ್ಪತ್ತು ಸಾವಿರ ಕಟ್ಟಬೇಕಾಗುತ್ತೆ ಯಾವುದು ಅದರ್ಸ್ ಫೀಸ್ ಸೊ ನಿಮ್ಮದು ಎಪ್ಪತ್ತಾರು ಸಾವಿರ ಏನಾದರೂ ಸೀಟ್ ಸಿಕ್ಕಿದರೆ ಎಪ್ಪತ್ತಾರು ಪ್ಲಸ್ ಇಪ್ಪತ್ತು ತೊಂಬತ್ತಾರಾಗುತ್ತೆ ಎಂಬತ್ನಾಲ್ಕು ಸಾವಿರದ ಸೀಟ್ ಸಿಕ್ಕಿದರೆ ಎಂಬತ್ನಾಲ್ಕು ಪ್ಲಸ್ ಇಪ್ಪತ್ತು ಒಂದು ಲಕ್ಷ ದಾಟುತ್ತೆ ಸೊ ಅದರ್ಸ್ ಫೀಸು ಸ್ಕಿಲ್ ಡೆವಲಪ್ಮೆಂಟು ಅದು ಇದು ಅಂತೇಳಿ ಈ ಥರ ಈ ಶುಲ್ಕ ಅಂಥೇಳಿ ಇಪ್ಪತ್ತು ಸಾವಿರ ರೂಪಾಯಿ ನೀವು ಕೆ ಇ ಎಲ್ಲೇ ಕಟ್ಟಬೇಕು ಅಡ್ಮಿಷನ್ ಟೈಮಲ್ಲಿ ತದನಂತರ ನೆಕ್ಸ್ಟ್ ಸೆಕೆಂಡು ಥರ್ಡು ಫೋರ್ತ್ ಇಯರೆಲ್ಲ ಕಾಲೇಜಿನಲ್ಲಿ ಕಟ್ಟಬೇಕಾದ ಆಯಾ ಆಯಾ ಕಾಲೇಜುಗಳಲ್ಲಿ ಪಾವತಿಸತಕ್ಕದ್ದು ಈ ಶುಲ್ಕಕ್ಕೆ ಬ್ರೇಕಪ್ಪನ್ನು ಕಾಲೇಜ್ಗಳಿಂದ ಪಡೆದುನೆಲ್ಲ ಇದೆ ನೀವೆಲ್ಲ ಅನ್ಕೋತೀರಾ ಇಲ್ಲೆಲ್ಲ ಅದರ್ಸ್ ಫೀಸ್ ಕಟ್ಬಿಟ್ಟಿದ್ದೀವಲ್ಲ ಟ್ವೆಂಟಿ ತೌಸಂಡು ಈ ಸೆವೆಂಟಿ ಸಿಕ್ಸ್ ತೌಸಂಡು ಏಯ್ಟಿ ಫೋರ್ ತೌಸಂಡ್ ಜೊತೆಗೆ ಟ್ವೆಂಟಿ ಕಟ್ಬಿಟ್ಟಿದ್ದೀವಲ್ಲ ಕಾಲೇಜಲ್ಲಿ ಏನು ಫೀಸ್ ಕೇಳಲ್ವಾ ಅಂತ ಅನ್ಕೋತೀರ ಅಕಾರ್ಡಿಂಗ್ ಟು ರೂಲ್ ಕಾಲೇಜಲ್ಲಿ ಫೀಸು ತಗೋಬಾರ್ದು ತಗೊಳ್ಳೋ ತಗೊಳ್ಳಬಾರ್ದು ಬಟ್ ಓಪನ್ ಸೀಕ್ರೆಟ್ ಏನು ಅಂದರೆ ಎಲ್ಲ ಕಾಲೇಜಲ್ಲೂ ಫೀಸ್ ತಗೋತಾರೆ ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ರೆಕಾರ್ಡ್ ಕೊಡಬೇಕಾಗುತ್ತೆ ಮ್ಯಾನ್ಯಲ್ ಕೊಡಬೇಕಾಗುತ್ತೆ ಬ್ಲೂ ಬುಕ್ ಕೊಡಬೇಕಾಗುತ್ತೆ ಕೆಲವು ಕಾಲೇಜಲ್ಲಿ ಯೂನಿಫಾರ್ಮ್ ಕೊಡ್ತಾರೆ ಇನ್ನು ಕಾಲೇಜ್ ಕಾಲೇಜುಗಳಲ್ಲಿ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಹೆಚ್ ಆರ್ ಡಿ ಕ್ಲಾಸಸ್ ಅಂತ ಹೇಳಿ ಒಂದಷ್ಟು ಫೀಸು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಈ ಥರ ಇಟ್ ವೇರೀಸ್ ಡಿಪೆಂಡಿಂಗ್ ಆನ್ ದ ಸ್ಟ್ಯಾಂಡರ್ಡ್ ಆಫ್ ದ ಕಾಲೇಜ್ ಕಾಲೇಜಲ್ಲೂ ಫೀಸ್ ತಗೋತಾರೆ ಇದು ನಿಮಗೆ ಕ್ಲಾರಿಟಿ ಇರಲಿ ಬಟ್ ಕೆ ಎ ಅವ್ರು ಹೇಳ್ತಾರೆ ಕಾಲೇಜವರು ತಗೋಬಾರ್ದು ಅಂತ ಬಟ್ ತಗೋತಾರೆ ಯಾಕೆಂದರೆ ನಾವು ಎಕ್ಸ್ಟ್ರಾ ಹೇಳ್ಕೊಡ್ತೀವಿ ನಾವು ಅಂತ ಹೇಳ್ತಾರೆ ಸೊ ದಟ್ಸ್ ಅಬೌಟ್ ದ ಫೀಸ್ ಐ ಥಿಂಕ್ ಕ್ಲಿಯರ್ ಗೌರ್ಮೆಂಟ್ ಕಾಲೇಜಲ್ಲಿ ಹೋದರೆ ನಲ್ವತ್ತೆರಡು ಸಾವಿರ ಇನ್ಕ್ಲೂಡಿಂಗ್ ವಿ ವಿ ಯೂನಿವರ್ಸಿಟಿ ಫೀಸು ಅದರ್ಸ್ ಫೀಸು ಯು ಇ ಸಿ ಎಲ್ಲಿ ಹೋದರೆ ನಲವತ್ತೇಳು ಸಾವಿರ ಪ್ರೈವೇಟ್ ಏಡೆಡ್ ಕಾಲೇಜಲ್ಲಿ ಏಡೆಡ್ ಸೀಟ್ಸ್ ತಗೊಂಡ್ರೆ ನಲವತ್ತೆರಡು ಸಾವಿರ ಪ್ರೈವೇಟ್ ಅನ್ಐೈಡೆಡ್ ಕಾಲೇಜಸ್ಗೆ ಹೋದರೆ ಎಪ್ಪತ್ತಾರು ಸಾವಿರ ಕೆಲವು ಕಾಲೇಜಲ್ಲಿ ಎಂಬತ್ನಾಲ್ಕು ಸಾವಿರ ಕೆಲವು ಕಾಲೇಜಲ್ಲಿ ಎಕ್ಸ್ಕ್ಲೂಡಿಂಗ್ ವಿ ವಿ ಫೀಸ್ ಆ್ಯಂಡ್ ಅದರ್ಸ್ ಫೀಸ್ ಸೊ ನೀವು ತಿಳ್ಕೊಬೇಕಾಗಿರೋದು ಯಾವುದೇ ಕಾಲೇಜ್ಗೆ ಹೋಗಿ ಯಾವುದೇ ಕಾಲೇಜ್ ತಗೊಂಡು ಅಂದರೆ ಪ್ರೈವೇಟ್ ಅನ್ ಅನ್ಐಡೆಡ್ಗೆ ಹೋದರೆ ಮಿನಿಮಮ್ ಒಂದು ಲಕ್ಷದ ಮೇಲೆ ಹಾಗೆ ಆಗುತ್ತೆ ಒಂದು ಲಕ್ಷದ ಮೇಲೆ ಫೀಸು ನೀವು ಕಟ್ಟಲೇಬೇಕಾಗತ್ತೆ ನನ್ನ ಪ್ರಕಾರ ಒಂದು ಕಾಲು ಲಕ್ಷ ಆಗುತ್ತೆ ಅದರ್ಸ್ ಫೀಸು ಅದು ಇದು ಎಲ್ಲ ಸೇರಿದರೆ ಇನ್ನೇನಾದರೂ ನಾನು ಹಾಸ್ಟೆಲ್ ಇರ್ತೀನಿ ಹಾಗೆ ಹೇಗೆ ಅಂದರೆ ಮಿನಿಮಮ್ ಎಪ್ಪತ್ತೈದು ಸಾವಿರ ತೊಂಬತ್ತು ಸಾವಿರ ಒಂದು ಲಕ್ಷಕ್ಕೆ ಒಂದು ಅರೌಂಡ್ ಒಂದು ಲಕ್ಷ ಅನ್ ಆನ್ ಆವ್ರೇಜ್ ಒಂದು ಲಕ್ಷ ಅಂತ ಇಟ್ಕೊಳ್ಳಿ ನಿಮ್ಮ ಎಕ್ಸ್ಪೆನ್ಸಸ್ಸು ಹಾಸ್ಟೆಲ್ ಫೀಸು ಪರಾಯಣ ಒಂದು ಲಕ್ಷ ಬರುತ್ತೆ ಕೆಲವು ಕಾಲೇಜುಗಳಲ್ಲಿ ಪ್ರೈವೇಟ್ ತುಂಬ ಚೆನ್ನಾಗಿರೋದು ತುಂಬ ಚೆನ್ನಾಗಿರೋದು ಅಂದರೆ ಬಿಲ್ಡಿಂಗ್ ಚೆನ್ನಾಗಿರೋದು ಊಟ ಚೆನ್ನಾಗಿ ಕೊಡಕ್ಕೆ ನೋಡಿದ್ರೆ ಒಂದು ಮುಕ್ಕಾಲು ಲಕ್ಷ ಎರಡು ಲಕ್ಷದವರೆಗೂ ಹಾಸ್ಟೆಲ್ ಫೀಸ್ ತೊಗೋತಾ ಇದ್ದಾರೆ ಸೊ ಇದೆಲ್ಲ ವಿಚಾರಿಸ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಆಲ್ಮೋಸ್ಟ್ ಇದೇ ಇರೋದು ಎರಡು ಮೂರು ಲೈನ್ ಇದೆ ನೋಡಬೋಣ ಸರ್ಕಾರಿ ಕಾಲೇಜುಗಳು ಗೌರ್ಮೆಂಟ್ ಕಾಲೇಜು ಮೈಸೂರು ವಿಶ್ವವಿದ್ಯಾಲಯದ ಫಿಫ್ಟಿ ಪರ್ಸೆಂಟ್ ಸೀಟ್ಸು ವಿ ಟಿ ಯು ಕಾನ್ಸ್ಟಿಟ್ಯೂಟ್ ಕಾಲೇಜು ಇದು ಅಲ್ಲಿ ಏನು ಟೇಬಲ್ ಅದೇ ಹೇಳ್ತಾ ಇದ್ದಾರೆ ಸರಿಂದ ಮೊದಲನೇ ವರ್ಷಕ್ಕೆ ನಲವತ್ತೆರಡು ಸಾವಿರದ ನೂರ ಹದಿನಾರು ತದನಂತರ ನೆಕ್ಸ್ಟ್ ಇಯರ್ ಎಷ್ಟು ಕಟ್ಟಬೇಕು ಫಸ್ಟ್ ಇಯರ್ ಫಾರ್ಟಿ ಟು ತೌಸಂಡ್ ಕಟ್ತೀರಾ ಗೌರ್ಮೆಂಟ್ ಕಾಲೇಜು ಮೈಸೂರು ಯೂನಿವರ್ಸಿಟಿ ವಿ ಟಿ ಯು ಕಾಲೇಜಲ್ಲಿ ಫಸ್ಟ್ ಇಯರ್ ನಲವತ್ತೆರಡು ಸಾವಿರ ಕಟ್ತೀರಾ ನೆಕ್ಸ್ಟ್ ಇಯರು ಅಷ್ಟೇ ಕಟ್ಟಬೇಕಂದ್ರೆ ಹಾಗೇನಿಲ್ಲ ನೆಕ್ಸ್ಟ್ ಇಯರು ಮೂವತ್ತೈದು ಸಾವಿರ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರ್ ಮೂವತ್ತೈದು ಸಾವಿರ ರೂಪಾಯಿ ತಗೋಬೇಕಾ ಕಟ್ಟಬೇಕಾಗುತ್ತೆ ನೀವು ಯಾಕೆಂದರೆ ಇಲ್ಲಿ ಯೂನಿವರ್ಸಿಟಿ ಫೀಸು ಸೆಕೆಂಡ್ ಥರ್ಡ್ ಫೋರ್ತ್ ಇಯರ್ ಬರೋದಿಲ್ಲ ಓನ್ಲಿ ಫಸ್ಟ್ ಇಯರ್ ಮಾತ್ರ ಯೂನಿವರ್ಸಿಟೀಸ್ ಕಟ್ತೀರಾ ದಿನಾಂಕ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜು ಯು ವಿ ಸಿ ಐ ಐ ಟಿ ಮಾದರಿಯಲ್ಲಿ ಪ್ರತ್ಯೇಕ ವಿಶ್ವವಿದ್ಯಾಲಯ ಆಗಿದೆ ಅಂದರೆ ಪಬ್ಲಿಕ್ ಯೂನಿವರ್ಸಿಟಿ ಆಗಿದೆ ಈ ಸಂಸ್ಥೆಯಲ್ಲಿನ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಮೊದಲನೇ ವರ್ಷಕ್ಕೆ ನಲವತ್ತೇಳು ಸಾವಿರದ ಇನ್ನೂರೈವತ್ತು ಫಾರ್ಟಿ ಸೆವೆನ್ ತೌಸಂಡ್ ಟು ಫಿಫ್ಟಿ ಎಲ್ಲ ರೀತಿಯ ಶುಲ್ಕಗಳನ್ನು ಒಳಗೊಂಡಂತೆ ಶುಲ್ಕವನ್ನು ನಿಗದಿಪಡಿಸಲಾಗಿರುತ್ತದೆ ಇದರಲ್ಲಿ ಬೋಧನಾ ಶುಲ್ಕ ಮೂವತ್ತು ಸಾವಿರಗಳಾಗಿರುತ್ತದೆ ಸೊ ಯು ವಿ ಸಿ ಎಲ್ಲಿ ನೀವೇನಾದರೂ ಎಸ್ ಎನ್ ಕ್ಯೂ ಕೂಡದಲ್ಲಿ ಸೀಟ್ ತೊಗೊಂಡ್ರೆ ಫಾರ್ಟಿ ಸೆವೆನ್ ತೌಸಂಡ್ ಮೈನಸ್ ಥರ್ಟಿ ಸೆವೆನ್ ಥರ್ಟಿ ತೌಸಂಡ್ ಹದಿನೇಳು ಸಾವಿರದ ಇನ್ನೂರೈವತ್ತು ರೂಪಾಯಿ ಕಟ್ಟಬೇಕಾಗತ್ತೆ ಅಷ್ಟೇ ಮತ್ತು ತದನಂತರ ವರ್ಷಗಳಲ್ಲಿ ನಲವತ್ತೈದು ಸಾವಿರದ ಏಳ್ನೂರ ಐವತ್ತು ಕಟ್ಟಬೇಕಾಗುತ್ತೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರು ಫಾರ್ಟಿ ಫೈವ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಕಟ್ಟಬೇಕಾಗತ್ತೆ ನೆಕ್ಸ್ಟ್ ವಿ ಟಿ ಯು ಬೆಳಗಾವಿ ಅಂಡ್ರಲ್ಲಿ ಬರುತ್ತಲ್ಲ ಕೆಲವು ಕಾ ಅಂಡ್ರಲ್ಲಿ ಬರೋದಲ್ಲ ಕಾನ್ಸ್ಟಿಟ್ಯೂಂಟ್ ಕಾಲೇಜಸ್ ಬರುತ್ತಲ್ಲ ಈಗ ಚಿಂತಾಮಣಿಯಲ್ಲೂ ಒಂದು ವಿ ಟಿ ಯು ಕಾಲೇಜ್ ಓಪನ್ ಆಗ್ತಿದೆ ಯು ವಿ ಡಿ ಟಿ ದಾವಣಗೆರೆಯೂ ವಿ ಟಿ ಯು ಕಾಲೇಜ್ ಕಾಲೇಜಾಗಿದೆ ಐವತ್ತು ಪರ್ಸೆಂಟ್ ಸೀಟುಗಳಿಗೆ ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ಕನಿಷ್ಠ ಶುಲ್ಕ ಎಪ್ಪತ್ತಾರು ಸಾವಿರದ ನೂರ ಮೂವತ್ತೈದು ರೂಪಾಯಿ ಪ್ಲಸ್ ಸ್ಕಿಲ್ ಶುಲ್ಕವನ್ನು ಮಾತ್ರ ಪಡೆಯತಕ್ಕದ್ದು ಇದು ಆಪ್ಷನಲ್ ಅಂತ ಹೇಳ್ತಾರೆ ಎಲ್ಲರೂ ತೊಗೊಂಡೆ ತೊಗೊತಾರೆ ಇಪ್ಪತ್ತು ಸಾವಿರ ಅಂದ್ಕೊಟ್ರೆ ತೊಂಬತ್ತಾರು ಸಾವಿರ ಆಗುತ್ತೆ ನೆಕ್ಸ್ಟು ಮೆಜಾರಿಟಿ ಆಫ್ ದ ಕಾಲೇಜಸ್ ಇನ್ ಕರ್ನಾಟಕ ಖಾಸಗಿ ಅನುದಾನ ರಹಿತ ಪ್ರೈವೇಟ್ ಅನ್ನೀಡೆಡ್ ಇಂಜಿನಿಯರಿಂಗ್ ಕಾಲೇಜಸ್ ಇಲ್ಲಿ ಸರ್ಕಾರಿ ಕೊಠದ ಸೀಟುಗಳಿಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಂದ ಸರ್ಕಾರವು ನಿಗದಿಪಡಿಸಿರುವ ಎಪ್ಪತ್ತಾರು ಸಾವಿರದ ನೂರ ಮೂವತ್ತೈದು ರೂಪಾಯಿಗಳೇನಾದರೂ ತೊಗೊಂಡ್ರೆ ಕಾಮೆಡ್ ಕೆರಿಯಲ್ಲಿ ಎರಡು ಲಕ್ಷದ ಅರವತ್ತೊಂದು ಸಾವಿರದ ನಾನ್ನೂರ ಎಪ್ಪತ್ತೇಳು ಇರುತ್ತೆ ಹಾಗೆ ಸರ್ಕಾರಿ ಕೋಟದ ಸೀಟುಗಳಿಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಂದ ಸರ್ಕಾರವು ನಿಗದಿಪಡಿಸಿರುವ ಎಂಬತ್ತು ನಾಲ್ಕು ಸಾವಿರದ ಐನೂರ ತೊಂಬತ್ತಾರು ರೂಪಾಯಿ ಏನಾದರೂ ತೊಗೊಂಡ್ರೆ ಕೀಲ್ ನೀವೇನಾದರೂ ಅಲ್ಲಿ ಸೀಟ್ ತೊಗೊಂಡ್ರೆ ಒಂದು ಲಕ್ಷ ಎಂಬತ್ತಾರು ಸಾವಿರದ ನೂರ ಹನ್ನೊಂದು ರುಗಳನ್ನು ಪಡೆಯತಕ್ಕದ್ದು ಹಾಗೂ ಈ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವೆಬ್ಸೈಟಿನಲ್ಲಿ ಪ್ರಕಟಿಸತಕ್ಕದ್ದು ಆಲ್ರೆಡಿ ಕೆ ಎ ವೆಬ್ಸೈಟಲ್ಲಿ ಇದಿದೆ ನೀಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇದನ್ನು ಒಂದು ಅಲ್ಲ ಎಷ್ಟು ಸರಿ ಬೇಕಾದರೂ ಓದ್ಕೊಳ್ಳಿ ಸೊ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ ಎಲ್ಲ ಕೊಟ್ಟಿದ್ದಾರೆ ಮೈನಾರಿಟಿ ನಾನ್ ಮೈನಾರಿಟಿ ಎಲ್ಲಿ ಯೂನಿವರ್ಸಿಟಿ ಫೀಸ್ ಎಕ್ಸ್ಕ್ಲೂಡ್ ಆಗಿದೆ ಎಲ್ಲಿ ಇನ್ಕ್ಲೂಡ್ ಆಗಿದೆ ಅಂತೆಲ್ಲ ಆಗ ನಿಮ್ಗೆ ಗೊತ್ತಾಗುತ್ತೆ ಡಿಪೆಂಡಿಂಗ್ ಆನ್ ಯುವರ್ ಫ್ಯಾಮಿಲಿ ಫೈನಾನ್ಷಿಯಲ್ ಸ್ಟೇಟಸ್ ತುಂಬ ವೀಕ್ ಆಗಿದ್ದರೆ ಗೌರ್ಮೆಂಟ್ ಕಾಲೇಜಸ್ಗೆ ಹೋಗಿ ತುಂಬ ಸ್ಟ್ರಾಂಗ್ ಆಗಿದ್ದರೆ ಐ ರೆಕಮೆಂಡ್ ಪ್ರೈವೇಟ್ ಅನ್ಐಡೆಡ್ ಕಾಲೇಜಸ್ ಸೊ ಅಲ್ಲಿ ಫೆಸಿಲಿಟೀಸ್ ತುಂಬ ಚೆನ್ನಾಗಿರುತ್ತೆ ಪ್ಲೇಸ್ಮೆಂಟ್ಸ್ ಚೆನ್ನಾಗಿರುತ್ತೆ ಫುಲ್ ಟೈಮ್ ಪ್ಲೇಸ್ಮೆಂಟ್ ಆಫೀಸರ್ ಅಂತಿರ್ತಾರೆ ಅವ್ರ ಕೆಲಸನೇ ನಿಮಗೆ ಪ್ಲೇಸ್ಮೆಂಟ್ ಮಾಡೋದು ಅದೇ ಬೇರೆ ಕಡೆ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದು ನನ್ನ ಭಾವನೆ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು